ಇವಾಗ ಈ ಪಾಠ ಮುಗಿದಿದೆ ನಿಮಗೆ ಇವತ್ತಿನ ಭಾಗದಲ್ಲಿ ನಿಮಗೆ ಇದರ ಅಭ್ಯಾಸವನ್ನ ಹೇಳಬೇಕು ಇದು ಬಹಳ ಮುಖ್ಯವಾಗಿರತಕ್ಕಂತದ್ದು ಸೆಷನ್ 5 ರಲ್ಲಿ ನಿಮಗೆ ಇದರ ಅಭ್ಯಾಸವನ್ನ 11 ಅಂಕಗಳ ಪ್ರಶ್ನೆಗಳು ಇರುತ್ತೆ ಇದರಲ್ಲಿ ನಿಮಗೆ ಪರೀಕ್ಷೆಗೆ ಅದರಲ್ಲಿ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ಇದು ಮುಖ್ಯವಾಗಿರತಕ್ಕಂತದ್ದು ಇಲ್ಲಿ ನಿಮಗೆ ಕೆಲಸ ಕಡಿಮೆ ಇರುತ್ತೆ ಆದರೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಶ್ನವಾಚಕ ಪದಗಳು ನಿಮಗೆ ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ಹೋದ್ರೆ ಯಾವುದಕ್ಕೋ ಇನ್ಯಾವುದೋ ಉತ್ತರ ಆಗುತ್ತೆ ಅದರಿಂದ ಎಚ್ಚರಿಕೆಯಿಂದ ಗಮನಿಸಿ ಈಗ ನೋಡಿ ಪ್ರಥಮ ಪ್ರಶ್ನೆ ವಿಕ್ರಮಾದಿತ್ಯ ಕಥಾಂ ಕಾ ಕಥಯತಿ ಇಲ್ಲಿ ಪ್ರಶ್ನವಾಚಕ ಪದ ಇದೆಯಲ್ಲ ಅದು ಕಾ ಅಂತ ಅಂದ್ರೆ ನಿರೀಕ್ಷಿಸಿದ ಉತ್ತರವೂ ಕೂಡ ಸ್ತ್ರೀಲಿಂಗದಲ್ಲಿ ಇರುತ್ತೆ ಅಂತ ಅವಾಗ ನಾನು ಇಲ್ಲಿ ಬೋರ್ಡ್ ಮೇಲೆ ಕೇವಲ ಉತ್ತರದ ಒಂದು ಪದವನ್ನ ಬರೆದಿದ್ದೇನೆ ಆದರೆ ಪರೀಕ್ಷೆಯಲ್ಲಿ ನೀವು ಒಂದು ಪದ ಬರೆದ್ರೆ ನಿಮಗೆ ಅಂಕ ದೊರೆಯಲ್ಲ ನಿಮಗೆ ಏನು ಕಾ ಅನ್ನೋ ಜಾಗದಲ್ಲಿ ಈ ಪುತ್ತಲಿಕಾ ಅನ್ನೋ ಪದವನ್ನು ಬರೆದು ಪ್ರಶ್ನಾರ್ಥಕ ಚಿಹ್ನೆಯನ್ನು ತೆಗೆದು ಅದಕ್ಕೆ ಪೂರ್ಣ ವಿರಾಮ ಹಾಕಿದ್ರೆ ನಿಮ್ಮ ಉತ್ತರ ಆಗೋಗುತ್ತೆ ಅಂದ್ರೆ ನಿಮ್ಮ ಬರವಣಿಗೆ ಕಡಿಮೆ ಎಲ್ಲಿ ಯಾವುದರ ಜಾಗದಲ್ಲಿ ಪ್ರಶ್ನಾರ್ಥಕ ಪದ ಇದೆಯೋ ಅದರ ಜಾಗದಲ್ಲಿ ಉತ್ತರವನ್ನು ಬರೀಬೇಕು ಕಾ ಕಥಯತಿ ಅಂದ್ರೆ ಪುತ್ತಲಿಕಾ ಕಥಯತಿ ಹಾಗೆ ದ್ವಿತೀಯ ಪ್ರಶ್ನೆ ವಿಕ್ರಮಾದಿತ್ಯ ಕಥಂ ದೇಶಾಂತರಂಗತ ಕಥಂ ಅಂದ್ರೆ ಹೇಗೆ ಯಾವ ವೇಷದಿಂದ ಹೋದ ಇದಕ್ಕೆ ಕಥಂಗತ ಯೋಗಿ ವೇಷೇಣ ದೇಶಾಂತರಂಗತ ಸೊ ಇಲ್ಲಿ ಕಥಂ ಅಂದ್ರೆ ಹೇಗೆ ಅದಕ್ಕೆ ಉತ್ತರ ಯೋಗಿ ವೇಷೇಣ ಪೂರ್ಣ ವಾಕ್ಯದಲ್ಲಿ ಉತ್ತರಿಸಬೇಕು ಹೇಗಂತ ವಿಕ್ರಮಾದಿತ್ಯ ಯೋಗಿ ವೇಷೇಣ ದೇಶಾಂತರಂಗತ ಈಗ ತೃತೀಯ ಪ್ರಶ್ನೆಯನ್ನು ನೋಡಿ ರಾಜ ಕಿಮಾಶ್ರಿತ್ಯ ರಾತ್ರೌ ಸ್ಥಿತ ಯಾವುದನ್ನು ಆಶ್ರಯಿಸಿ ಅಂದ್ರೆ ಎಲ್ಲಿ ಯಾವುದ್ರ ಕೆಳಗೋ ಮೇಲೋ ಅಂತ ಅವಾಗ ಕಿಂ ಆಶ್ರಿತ್ಯ ಅಂತ ಆಶ್ರಿತ್ಯ ಅನ್ನೋ ಪದವನ್ನ ಅಲ್ಲಿದೆ ಉಪಯೋಗಿಸ್ಕೊಂಡ್ರೆ ವೃಕ್ಷ ಮೂಲಂ ಆಶ್ರಿತ್ಯ ಅಂದ್ರೆ ಮರದ ಕೆಳಗೆ ಆಶ್ರಯವನ್ನು ಪಡೆದು ಅಲ್ಲಿ ಕುಳಿತಿದ್ದ ಹಾಗೆ ಚತುರ್ಥ ಪ್ರಶ್ನೆ ನೋಡಿ ವೃದ್ಧ ಪಕ್ಷಿರಾಜಸ್ಯ ನಾಮ ಕಿಂ ಅಂತ ಹೆಸರು ಮಾತ್ರ ಬರಿಬೇಕು ಚಿರಂಜೀವಿ ಅಂತ ವೃದ್ಧ ಪಕ್ಷಿರಾಜಸ್ಯ ನಾಮ ಚಿರಂಜೀವಿ ಕೊನೆಯಲ್ಲಿ ಇತಿ ಅಂತ ಬರಿಬೇಕು ಪರದುಃಖೇನ ಕೇ ಅತ್ಯಂತಂ ದುಃಖಿನ ಭವಂತಿ ಕೆ ಅಂದ್ರೆ ಯಾರು ಇದು ಪುಲ್ಲಿಂಗ ಪ್ರಥಮ ವಿಭಕ್ತಿಯ ಬಹುವಚನದಲ್ಲಿ ಇರುತ್ತೆ ಅಂದ್ರೆ ಉತ್ತರವು ಕೂಡ ಹಾಗೆ ಇರಬೇಕು ಬಹುವಚನದಲ್ಲಿ ಸಾಧವ ಅಂದ್ರೆ ಸಾಧುಗಳು ಸಜ್ಜನರು ಸೊ ಈ ತರಹ ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ ಬರೆಯೋಕೆ ನೀವು ಒಂದೊಂದು ಪದವನ್ನೇ ಗುರುತಿಸಿಟ್ಕೊಂಡ್ರೆ ಸಾಕು ಉತ್ತರವನ್ನು ಮಾತ್ರ ಹೇಗೆ ಬರಿಬೇಕು ಪೂರ್ಣ ವಾಕ್ಯದಲ್ಲಿ ಇರಬೇಕು ಈಗ ನಾವು ಎರಡನೇ ಮೇನ್ಗೆ ಹೋಗೋಣಂತೆ ಇದನ್ನ ಅಳಿಸ್ಬಿಡ್ತೇನೆ ಈಗ ಎರಡನೇ ಮೇನ್ ಅಲ್ಲಿ ನಿಮ್ಗೆ ಏನಿರುತ್ತೆ ಇದನ್ನ ನೀವು ದ್ವಿತ್ರೈಹಿ ವಾಕ್ಯೈಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ನಿಮಗೆ ಮೂರು ಚಾಯ್ಸ್ ಇರುತ್ತೆ ಯಾಕೆಂದ್ರೆ ಸಂಸ್ಕೃತ ಅತ್ಯಂತ ಪ್ರಾಚೀನವಾದ ಸ್ವಲ್ಪ ಕ್ಲಿಷ್ಟವಾದ ಭಾಷೆಯಾದ್ರಿಂದ ನೀವು ಸಂಸ್ಕೃತದಲ್ಲಿ ಅಷ್ಟು ವ್ಯಾಕರಣ ಶುದ್ಧವಾಗಿ ಬರೀತಿರೋ ಇಲ್ವೋ ಎಂಬ ಸಂದೇಹದಿಂದ ನಿಮಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಮೂರರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಬರೀಬಹುದು ಅಂತ ಸಂಸ್ಕೃತದಲ್ಲೇ ಬರೆದ್ರೆ ತುಂಬ ಒಳ್ಳೆಯದು ನೀವು ಸಂಸ್ಕೃತದ ವಿದ್ಯಾರ್ಥಿಗಳಾದ್ರಿಂದ ಅಂತ ಈಗ ನೋಡಿ ಇದಕ್ಕೆಲ್ಲ ಟೆಕ್ಸ್ಟ್ನಲ್ಲೇ ಉತ್ತರಗಳಿದೆ ದ್ವಿತ್ರೈಹಿ ವಾಕ್ಯೈಹಿ ಇದೆಯಲ್ಲ ಇದಕ್ಕೆ ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಲಿಖತ ನಾನಿಲ್ಲಿ ಚಿಕ್ಕದ್ ಮಾಡಿದ್ದೇನೆ ನಿಮಗೆ ಚಾಯ್ಸ್ ಕೊಟ್ಟಿದ್ದಾರೆ ಸಂಸ್ಕೃತ ಆಂಗ್ಲ ಮತ್ತು ಕನ್ನಡ ಅಂತ ನಾನು ಅದನ್ನಿಲ್ಲಿ ಬರೆದಿಲ್ಲ ಈಗ ಮೊದಲನೇ ಪ್ರಶ್ನೆ ನಗರವಾಸಿಭಿ ಜನೈಹಿ ನಗರ ವಾಸಿಭಿ ಜನೈಹಿ ಹಾಗೆ ನಗರವಾಸಿ ಬೀಜನೆ ರಾಕ್ಷಸ ಕಿಮುಕ್ತ ನಗರವಾಸಿ ಬೀಜನೈ ರಾಕ್ಷಸ ಕಿಂ ಉಕ್ತ
ನೋಡಿ ಇಲ್ಲಿ ಪ್ರಶ್ನೆ ಕೇಳಿದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ನಗರವಾಸಿಗಳು ರಾಕ್ಷಸನಿಗೆ ಏನು ಹೇಳಿದರು ಅಂತ. ಉತ್ತರ ಸಂಸ್ಕೃತದಲ್ಲೇ ಬರೆಯೋದಾರೆ ನಗರವಾಸಿ ಬಿಹಿ ಜನೈಹಿ ರಾಕ್ಷಸ ಉಕ್ತ ಭೋ ಭಕಾಸುರ ತ್ವಂ ಯಥೇಚ್ಛಂ ಸಮ್ಮುಖ ಪತಿತಂ ಯಂ ಕಮಯೇವಂ ಮಾ ಭಕ್ಷಯ ವಯಂ ತುಭ್ಯಂ ಪ್ರತಿದಿನಂ ಆಹಾರಾರ್ಥಂ ಏಕಂ ಮಾನವಂ ದಾಸ್ಯಾಮ. ಪ್ರತಿದಿನ ಬಂದವ್ರನ್ನ ಯಾರ್ಯಾರನ್ನೋ ತಿನ್ಬೇಡ, ದಿನಕ್ಕೆ ನಿನಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರನ್ನ ಆಹಾರಕ್ಕಾಗಿ ಒಬ್ಬ ಮನುಷ್ಯನ ಕಳಿಸ್ಕೊಡ್ತೀವಿ ಅಂತ. ಅಷ್ಟೇ ಉತ್ತರ. ಅದಕ್ಕೆ ಎರಡು ಅಂಕಗಳ ಪ್ರಶ್ನೆ ಇರುತ್ತೆ ಒಂದೊಂದಕ್ಕೆ. ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡಿ. ಈ ಎರಡನೇ ಪ್ರಶ್ನೆ, ವಿಸ್ಮಿತ ರಾಕ್ಷಸ ವಿಕ್ರಮಾದಿತ್ಯಂ ಕಿಂ ಪೃಚ್ಛತಿ. ವಿಸ್ಮಿತ ರಾಕ್ಷಸ ವಿಕ್ರಮಾದಿತ್ಯಂ ಕಿಂ ಪೃಚ್ಛತಿ. ವಿಸ್ಮಯಗೊಂಡಿರ್ತಕ್ಕಂಥ ರಾಕ್ಷಸ ವಿಕ್ರಮಾದಿತ್ಯನನ್ನ ಏನ್ ಕೇಳ್ತಾನೆ ಅಂತ ಅಂದ್ರೆ ಅವನಿಗೆ ಆಶ್ಚರ್ಯ ಆಗುತ್ತೆ. ಆವಾಗ ಅವನು ಕೇಳ್ತಾನೆ, ಭೋ ಮಹಾಸತ್ವ ಅತ್ರ ಶಿಲಾಯಾಂ ಪ್ರತಿದಿನ ಯಹ ಉಪವಿಶತಿ ಸಹ ಮದಾಗಮನಾತ್ ಪೂರ್ವಮೇವ ಮ್ರಿಯತೆ ತ್ವಂ ಪುನಃ ಮಹಾ ಧೈರ್ಯ ಸಂಪನ್ನಃ ಪ್ರಹಸಿತವದನೋ ದೃಶ್ಯತೆ. ಯಸ್ಯ ಮರಣಕಾಲಃ ಸಮಾಯಾತಃ ತಸ್ಯೇಂದ್ರಿಯಾಣಿ ಗ್ಲಾನಿಂ ಪ್ರಾಪ್ನುವಂತಿ ತ್ವಂ ಪುನಃ ಅಧಿಕಾಂ ಕಾಂತಿಂ ಪ್ರಾಪ್ಯ ಪ್ರಹಸಸಿ ತರ್ಹಿ ಕಥೆಯ. ನೀನು ಹೆಚ್ಚು ಕಾಂತಿಯನ್ನು ಹೊಂದು ಇಲ್ಲಿದ್ದೀಯ. ಇಲ್ಲಿ ಇಷ್ಟರವರೆಗೆ ಬಂದವರೆಲ್ಲ ನನ್ನ ಮುಖ ನೋಡೋದ್ರೊಳಗೆ ಭಯದಿಂದ ಸತ್ತೋಗ್ತಾ ಇದ್ರು, ಯಾರು ನೀನು ಅಂತ ಕೇಳ್ತಾನೆ. ಇದು ಮುಖ್ಯವಾಗಿರ್ತಕ್ಕಂಥ ಎರಡನೆಯ ಪ್ರಶ್ನೆಯ ಉತ್ತರ. ಹಾಗೆ ಮೂರನೇದು, ವಿಕ್ರಮಾದಿತ್ಯ ರಾಕ್ಷಸಂ ಕಿಂ ಉಪದಿಶತಿ ಅಂತ. ಇದು ಮೂರನೇ ಪ್ರಶ್ನೆ. ವಿಕ್ರಮಾದಿತ್ಯ ರಾಕ್ಷಸಂ ಕಿಂ ಉಪದಿಶತಿ ಅಂತ. ವಿಕ್ರಮಾದಿತ್ಯ ರಾಕ್ಷಸಂ ಕಿಂ ಉಪದಿಶತಿ. ಏನು ಉಪದೇಶ ಮಾಡ್ತಾನೆ ಅಂತ ಕೊನೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಮಾಡಿರ್ತಕ್ಕಂಥ ಪಾಠದಲ್ಲಿ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು ಅಂದರೆ ಏನಂತ ಉಪದೇಶ ಮಾಡ್ತಾನೆ ಅಂತ. ಹೇಗೆ ಅದ್ಯ ಪ್ರಭೃತಿ ತ್ವಂ ಯದಿ ಮೈ ಪ್ರಸನ್ನೋಸಿ ತರಿಹ ಅದ್ಯ ಪ್ರಭೃತಿ ಮನುಷ್ಯ ಭಕ್ಷಣಂ ಪರಿತ್ಯಜ. ಅಷ್ಟೇ ಅಲ್ಲದೆ ನಿನಗೆ ಹೇಗೆ ನಿನ್ನ ಜೀವ ಪ್ರಿಯವೋ ಹಾಗೆ ಇತರರಿಗೂ ಕೂಡ ತಮ್ಮ ಜೀವ ಪ್ರಿಯವಾಗಿರುತ್ತೆ. ಆದ್ದರಿಂದ ಇನ್ನೊಬ್ಬರ ಜೀವವನ್ನು ಕೂಡ ನಿನ್ನ ಜೀವದಂತೆ ರಕ್ಷಿಸಬೇಕು ಅಂತ. ಇದು ದ್ವಿತ್ರೈಹಿ ವಾಕ್ಯೈಹಿ ಉತ್ತರ. ಬಾಕಿ ಉಳಿದಿರ್ತಕ್ಕಂಥದ್ದನ್ನು ನಾನು ಹಾಗೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಇಲ್ಲಿ ಮಂಜೂಷಾತಃ ಸೂಕ್ತ ಪದಂ ಚಿತ್ವ ರಿಕ್ತಸ್ಥಾನಂ ಪೂರಯತ ಅಂತ. ಇಲ್ಲಿರ್ತಕ್ಕಂಥ ಸರಿಯಾದ ಪದವನ್ನು ಆರಿಸಿ ಬರೀರಿ ಅಂತ. ನಿಮ್ಗೆ ಗೊತ್ತಾಗುತ್ತೆ ಪಾಠ ಓದ್ದಾಗ ಮೊದಲು ಖಾಲಿ ಜಾಗ ಇರುತ್ತೆ, ಡ್ಯಾಶು. ದದಾತಿ ಚೇತ್ ಸಂತತಿ ಛೇದೋ ಭವಿಷ್ಯತಿ ಅಂದ್ರೆ ಅರ್ಥ ತಿಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಪುತ್ರಂ ದದಾತಿ ಚೇತ್ ಸಂತತಿ ಛೇದೋ ಭವತಿ. ಮೊದಲನೇದಕ್ಕೆ ಪುತ್ರಂ. ತ್ವಂ ಆತ್ಮನಃ ಸಮೀಹಿತಂ ಕುರು. ನಿನಗೆ ಏನು ಸರಿ ಅನ್ಸುತ್ತೋ ನೀನು ಮಾಡಬೇಕಾದ ಕೆಲಸವನ್ನು ಮಾಡು. ಇದು ಎರಡನೆಯ ಬಿಟ್ಟ ಸ್ಥಳಕ್ಕೆ. ಮೂರನೇದು, ಯಸ್ಯ ಮರಣಕಾಲ ಸಮಾಯಾತಃ ತಸ್ಯೇಂದ್ರಿಯಾಣಿ ಗ್ಲಾನಿಂ ಪ್ರಾಪ್ನುವಂತೆ. ಇಲ್ಲಿ ನಿಮಗೆ ಆ ಮೂರು ಡ್ಯಾಶಸ್ ನಂತರದಲ್ಲಿ ಚೌಕದಲ್ಲಿ ಕೊಟ್ಟಿರ್ತಾರೆ ಮೂರು ಪದಗಳನ್ನು, ಅದರಲ್ಲಿ ಸರಿಯಾದ ಪದವನ್ನು ಆರಿಸಿ ಬರಿಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು ಪಾಠನಾಮ ಉಲ್ಲಿಖ್ಯ ಕಹ ಕಂಪ್ರತಿ ಅವಧತ್ತು. ಪಾಠದ ಹೆಸರು ಬರಿಬೇಕು, ಕಹ ಅವಧತ್ತ ಕಂ ಅವಧತ್ತ ಅಂತ. ಯಾರು ಹೇಳಿದ್ರು, ಯಾರಿಗೆ ಹೇಳಿದರು ಅಂತ. ಈಗ ಇಲ್ಲಿರ್ತಕ್ಕಂಥ ಐದನ್ನು ಗಮನಿಸಿ. ಯೋ ದುಃಖಿ ಸಹ ಸುಹೃದಿ ದುಃಖಂ ನಿವೇದ್ಯ ಸುಖೀ ಭವತಿ ಅಂತ. ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಆದ್ದರಿಂದ ಇಲ್ಲಿ ವೃದ್ಧೇನೋಕ್ತಂ, ಚಿರಂಜೀವಿ ವೃದ್ಧ ಪಕ್ಷಿ ರಾಜ ಹೇಳುತ್ತೆ. ಅವಾಗೇನು ಮಾಡಬೇಕು, ವೃದ್ಧ ಪಕ್ಷಿ ರಾಜ ಅಥವಾ ಚಿರಂಜೀವಿ ವದತಿ ಅಥವಾ ಚಿರಂಜೀವಿನ ಉಕ್ತಂ ಅದನ್ನು ಪಕ್ಷಿಣಃ ಪ್ರತಿ ಅವಧತ್. ಕಹ ಅವಧತ್ ಅಂದರೆ ಚಿರಂಜೀವಿ ಅವಧತ್ತೋ ಪಕ್ಷಿಣಃ ಅವಧತ್ತೋ. ಪಾಠದ ಹೆಸರು ನಿಮಗಾಗಲೇ ಗೊತ್ತಿದೆ, ಮತ್ತೆ ಮತ್ತೆ ನೆನ್ಪು ಮಾಡ್ಕೋಬೇಕು. ಪಾಠದ ಹೆಸರನ್ನ ಯಾವತ್ತೂ ಕೂಡ ಮರೆಯಬಾರದು. ಪರೇಶಾಮಪಿ ರಕ್ಷ ಜೀವಿತಂ, ಎಲ್ಲದಕ್ಕೂ ಹಾಗೆ ಪಾಠದ ಹೆಸರು ಬರೆದು. ಯಂಕಮೇವಂ ಮಾ ಭಕ್ಷಯ, ಅಲ್ಲಿ ಆ ವಾಸ ಜನರಿದ್ದರಲ್ಲ, ಯಾವುದು ಪಲಾಶ ನಗರದಲ್ಲಿರ್ತಕ್ಕಂಥ ಪಲಾಶ ನಗರ ವಾಸಿನಃ ಅವಧನ್ ಜ ಬಹುವಚನ ಇದ್ದರೆ ಅವಧನ್ ಅಂತ ಹೇಳಬೇಕು. ಈಗ ರಾಕ್ಷಸಂ ಅಥವಾ ಬಕಾಸುರಂ ಅಂತ.
ಮಯಾ ಪರಾರ್ಥಮೇತ ಶರೀರಂ ದೀಯತೆ ನ ಸ್ವೇಚ್ಛೆಯ. ಇದನ್ನು ವಿಕ್ರಮಾದಿತ್ಯ ಹೇಳ್ತಕ್ಕಂಥದ್ದು, ಮಯಾ ಪರಾರ್ಥಮೇತಂ ದೀಯತೆ ನ ಸ್ವೇಚ್ಛೆಯ ಅಥೋ ನ ಮೇ ಕೋಪಿ ಗ್ಲಾನಿಹಿ ಅಂತ ವಿಕ್ರಮಾದಿತ್ಯ ರಾಕ್ಷಸಂ ಅವದತಿ. ತ್ವಂ ವಿಶ್ವಸ್ಯ ಆರ್ತಿಂ ಪರಿಹರಸಿ. ಇದು ರಾಕ್ಷಸ ವಿಕ್ರಮ, ರಾಕ್ಷಸ ಅಂತ ಬೇಕಾದರೂ ಬರಿಬಹುದು, ಬಕಾಸುರ ಅಂತ ಬೇಕಾದರೂ ಬರಿಬಹುದು. ಅದ್ಯ ಪ್ರವೃತ್ತಿ ಮನುಷ್ಯ ಭಕ್ಷಣ ಪರಿತ್ಯಜ. ಇಲ್ಲೂ ಕೂಡ ವಿಕ್ರಮಾದಿತ್ಯ ರಾಕ್ಷಸಂ ಪ್ರತಿ ಹೋದತ್ತು. ಈಗ ಅದಾದ ನಂತರ ಫಿಫ್ತ್ ಮೇನ್ನಲ್ಲಿ ದಶವಾಕ್ಯೇಹಿ, ಇದನ್ನು ಸಂಸ್ಕೃತದಲ್ಲಿ ಬರೆಯೋದು ಕಷ್ಟ, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೀರಿ. ಕಥೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಭಾಗ ಯಾವುದು ಅಂತ ನೀವೇ ಆರಿಸ್ಕೊಂಡು ಬರಿಬೇಕು. ವಿಕ್ರಮಾದಿತ್ಯಸ್ಯ ಪರೋಪಕಾರ ಗುಣಂ ವರ್ಣಯತ. ಅದು ಒಂದು ಪುಟದಷ್ಟು ಕಡಿಮೆಯಲ್ಲಿ, ಒಂದು ಪುಟಕ್ಕೆ ಕಡಿಮೆ ಇಲ್ಲದೆ ಇದ್ದಂತೆ ಬರೀಬೇಕು ನೀವು. ಅದಕ್ಕೆ ಐದು ಅಂಕಗಳಿರುತ್ತೆ. ವಿಕ್ರಮಾದಿತ್ಯಸ್ಯ ಪ್ರಭಾವೇಣ ರಾಕ್ಷಸ ಕಥಂ ಪರಿವರ್ತ, ಅವನು ಹೇಗಿದ್ದ ಅನಂತರ ಹೇಗೆ ಪರಿವರ್ತನೆಯಾದ ಅಂತ. ಮತ್ತೆ ಆರನೇ ಮುಖ್ಯ ಪ್ರಶ್ನೆಯಲ್ಲಿ ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣ ಕುರುತ ಅಂತ ಕೇಳಿದರೆ, ರೇಖಾಂಕಿತ ಅಂತ ಹೇಳಿದ ನೋಡ್ಬಿಟ್ಟು ಪ್ರಶ್ನೆ ನಿರ್ಮಾಣವನ್ನು ಮಾಡಬೇಕು ಅಂದರೆ ನಿಮಗೆ ಪ್ರಶ್ನೆ ಹಕ್ಕಿಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು. ಈಗ ನೋಡಿ, ಪ್ರಶ್ನೆ ನಿರ್ಮಾಣ ಕುರುತ ಅಂತ ನಾವು ಹೇಳಿದರೆ ಕುರುತ ಇಲ್ಲಿ ಏನು ಕೊಟ್ಟಿದ್ದಾರೆ, ಚಿಂತಾತುರಾಣ ನ ಸುಖಂ ನ ನಿದ್ರಾ ಅಂತ. ಚಿಂತಾತುರಾಣ ನ ಸುಖಂ ನ ನಿದ್ರಾ ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡ್ಬೇಕು ನೀವೀಗ. ಚಿಂತಾತುರಾಣ ಅನ್ನೋದು ನಮಗೆ ಇಲ್ಲಿ ಕೊಟ್ಟಿರುವ ಉತ್ತರಕ್ಕೆ ಬೇಕಾಗಿರುವ ಪ್ರಶ್ನೆ. ಅಂದರೆ ಷಷ್ಠಿ ವಿಭಕ್ತಿಯಲ್ಲಿದೆ, ಪುಲ್ಲಿಂಗದಲ್ಲಿದೆ, ಬಹುವಚನದಲ್ಲಿದೆ, ಇಷ್ಟನ್ನು ಗಮನಿಸಬೇಕು. ಆವಾಗ ಇಲ್ಲಿ ಈ ಜಾಗದಲ್ಲಿ ಕೇಶಾಂ, ಚಿಂತಾತುರಾಣಾಂ ಅನ್ನೋ ಜಾಗದಲ್ಲಿ ಕೇಶಾಂ ಅಂತ ಇರಬೇಕು, ಯಾರಿಗೆ ಅಂತರ್ಥ. ಹಾಗೆ ಇನ್ನೊಂದು ಎರಡನೇದು ನೋಡಿ, ಪರದುಃಖೇನ ಸಾಧವೋ ಅತ್ಯಂತ ದುಃಖಿನಃ ಭವಂತಿ. ಸಾಧವೋ ಅತ್ಯಂತ ದುಃಖಿನಃ ಭವಂತಿ. ಏನಾಗಿದೆ ಇಲ್ಲಿ, ಸಾಧವ ಅನ್ನೋದು ನಮಗೆ ಉತ್ತರದಲ್ಲಿದೆ. ಆವಾಗ ನಾವೇನು ಮಾಡಬೇಕು, ಸಾಧುಗಳು ಪುಲ್ಲಿಂಗ ಬಹುವಚನ ಕೆ ಅಂತ ಬರಿಬೇಕು ಉತ್ತರ. ಹಾಗೆ ಪುತ್ತಲಿಕಾ ಭೋಜರಾಜಂ ಪ್ರತಿ ಅಬ್ರವೀತ್. ಪುತ್ತಲಿಕಾ ಭೋಜ ರಾಜಂ ಪ್ರತಿ ಅಬ್ರವೀತ್. ಇಲ್ಲಿ ಪ್ರಶ್ನೆ ಏನಾಗಿದೆ, ಭೋಜರಾಜಂ ಅನ್ನೋ ಜಾಗದಲ್ಲಿ ನಮಗೆ ಪ್ರಶ್ನೆ ಆಗಬೇಕು. ಅದಕ್ಕೆ ಕಂ ಅನ್ನೋದು ಉತ್ತರ, ಕಂ ಪ್ರತಿ ಅಬ್ರವೀತ್. ಸೊ ಇದು ಪ್ರಶ್ನವಾಕ್ಯ ಪದಗಳು ನಿಮಗೆ ಗೊತ್ತಿರಬೇಕು. ಹಾಗೆ ಗೊತ್ತಿದ್ರೆ ನೀವು ಅವುಗಳಿಗೆ ಸರಿಯಾದ ಉತ್ತರವನ್ನು ಬರಿಬೋದು. ಇದು ಕೆಲವು ಪ್ರಶ್ನೆಗಳಿಗೆ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ದೊಡ್ಡದಾಗಿರ್ತಕ್ಕಂತಹ ದ್ವಿತ್ರೈಹಿ ವಾಕ್ಯಗಳಿಗೆ ಬರೆದಿಲ್ಲ, ಮತ್ತು ಐದು ಅಂಕದ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೆದಿಲ್ಲ. ಅದನ್ನು ನೀವು ಸ್ವಸಾಮರ್ಥ್ಯದಿಂದ ಪಠ್ಯಪುಸ್ತಕವನ್ನು ಓದಿ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ಬರೆದು ಸಿದ್ಧತೆ ಮಾಡಿಕೊಳ್ಳಿ. ಅದರಿಂದಾಗಿ ನೀವು ಆ ಕೆಲಸವನ್ನು ಮಾಡಬೇಕು. ಆಯಿತಾ, ಅಲ್ಲಿಗೆ ಈ ಪಾಠದ ಅಭ್ಯಾಸವೂ ಕೂಡ ಸಮಾಪ್ತಿ ಆಯಿತು. ಧನ್ಯವಾದಗಳು.